ॐ श्री गणेशाय नमः ॐ श्री गुरुभ्यो नमः नमः सूर्याय चंद्राय मंगला बुधाय च गुरु शुक्र शनिभ्यश्च राहवे केतवे नमः नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದವರಿಗೆ ಅನಂತನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಜ್ಯೋತಿಷ್ಯ ಹಾಗೂ ಧಾರ್ಮಿಕ ವಿಚಾರ ಪ್ರಸಾರ ನಿಮ್ಮ ನಿರಂತರ ಪ್ರವಾಸ ಸಿಗ್ತಾ ಇರಲಿ. ನೋಟಿಫಿಕೇಷನ್ ಹಾಗೂ ಬೆಲ್ ಬಟನ್ ಆನ್ ಮಾಡಿಕೊಂಡು ನಮ್ಮಿಂದ ಬರುವಂತಹ ವಿವಿಧ ಕಾರ್ಯಕ್ರಮಗಳ ಸಂದೇಶವನ್ನು ಮುಂಚಿತವಾಗಿ ಪಡೆದುಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಕಟಕ ರಾಶಿಯ ವಾರ ಭವಿಷ್ಯವನ್ನು ನೋಡೋಣ. ಕರ್ಕಾಟಕ ರಾಶಿಗೆ ಈ ಸೆಪ್ಟೆಂಬರ್ 18ರಿಂದ ಸೆಪ್ಟೆಂಬರ್ 24ವರೆಗೆ ಹೇಗಿದೆ ವಾರದ ಭವಿಷ್ಯ ಎಂದು ಅವಲೋಕಿಸೋಣ. ವಾರದ ಆರಂಭದ ದಿನ ಅಂದರೆ 18ನೇ ತಾರೀಕು ಭಾನುವಾರ. ಭಾನುವಾರ ನಿಮಗೆ ಸಾಮಾನ್ಯ ದಿನ ಆಗಿದೆ, ಹೆಚ್ಚಿನ ಏನು ಶುಭ ಫಲಗಳು ನಿರೀಕ್ಷೆ ಮಾಡುವಂಥದ್ದೇನಿಲ್ಲ. ಆ ದಿನ ಆರೋಗ್ಯ ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ, ತೊಂದರೆಯೇ ಇರೋದಿಲ್ಲ. ಆದರೆ ಅದನ್ನು ಸ್ವಲ್ಪ ಮಾತಿನ ಚಕಮಕಿಗಳು ಮನೆಯಲ್ಲಿ ಬರ್ಬೋದು. ಮನೆಯಲ್ಲಿ ಗಂಡ ಹೆಂಡತಿರ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಇವೆಲ್ಲವೂ ಮನೆಯಲ್ಲಿ ಯಾವುದಾದ್ರೂ ಮಾತಿನ ಚಕಮಕಿಗಳು ಬರುವಂಥದ್ದು. ಜೊತೆಗೆ ನಿಮಗೆ ನೀವು ಮಾಡುವಂಥ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಅಥವಾ ಆಚೆ ಕಡೆ ಹೋದಾಗಲೂ ಯಾವುದೇ ಒಂದು ಜಗಳಗಳು ಕಲಹಗಳು ಆಗುವುದಷ್ಟು ಕಲಹಗಳ ಸಾಧ್ಯತೆ ಆ ದಿನ ಇರುತ್ತೆ. ಆ ದಿನ ಸ್ವಲ್ಪ ಎಚ್ಚರವಾಗಿ ಇರಬೇಕು. ನೀವು ಸುಮ್ಮನಿದ್ದರೂ ಯಾರು ಕಾಲು ಕೆರೆದಕ್ಕೆ ಜಗಳಕ್ಕೆ ಕರೆಯುವಂತಹ ಒಂದು ಸಾಧ್ಯತೆ ಕಟಕ ರಾಶಿಯರಿಗೆ ಭಾನುವಾರದೊಂದಿರುತ್ತೆ. ಇನ್ನುಳಿದಂತೆ ನಿಮಗೆ ಎಲ್ಲ ಹಣಕಾಸು ವಿಚಾರ ಆಗಲಿ ಅಥವಾ ಆರೋಗ್ಯ ವಿಚಾರಕ್ಕೆ ಏನು ತೊಂದರೆ ಚಿಂತೆ ಇಲ್ಲ. ಯಾಕಂದರೆ ನಿಮಗೆ ಈಗಾಗಲೇ 18ನೇ ತಾರೀಕಿನಂದು ರವಿಯ ಒಂದು ಪರಿವರ್ತನೆ ಆಗುತ್ತೆ. ಅದು ಕಟಕ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಕೊಡುವ ದಿನ. ನಿಮಗೆ 18ರಿಂದ ಅಂದರೆ ಇದೇ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 18ರವರೆಗೆ ರವಿಯು ಈಗ ಕನ್ಯಾ ರಾಶಿಗೆ ಪ್ರವೇಶಿಸುವಂಥದ್ದು. ಆ ಕಾಲ ನಿಮಗೆ ಅತ್ಯುತ್ತಮ. ಹಾಗಾಗಿ ಹೆಚ್ಚಿನ ಏನು ಆತಂಕವನ್ನು ಪಡಬೇಕಾಗಿಲ್ಲ. ಅಲ್ಲದೆ ನಿಮಗೆ ಗುರುಬಲನೂ ಇದೆ, ಕಟಕ ರಾಶಿಯವರಿಗೆ ಗುರುಬಲನೂ ಇದೆ, ಶುಕ್ರನ ಅನುಗ್ರಹವು ಚೆನ್ನಾಗಿರೋದ್ರಿಂದ ನಿಮಗೆ ಹಣಕಾಸಿನ ವಿಚಾರ ಇನ್ನಿತರ ವಿಚಾರ ಏನು ಆತಂಕ ಪಡಬೇಕಲ್ಲ. ಆರೋಗ್ಯವೂ ಚೆನ್ನಾಗಿರುತ್ತೆ, ಹಣಕಾಸು ಚೆನ್ನಾಗಿರುತ್ತೆ. ಮಾತಿನ ಬಗ್ಗೆ ಭಾನುವಾರದೊಂದು ಸ್ವಲ್ಪ ಎಚ್ಚರವನ್ನು ವಹಿಸಬೇಕೊಳ್ಬೇಕಾಗತ್ತೆ. ಆ ಬಳಿಕ 19 ಸೋಮವಾರ. ಸೋಮವಾರದಲ್ಲೂ ಸಹ ನಿಮಗೆ ಎಲ್ಲ ಸಾಮಾನ್ಯ ಫಲಗಳು, ಏನೋ ಯಾವುದೋ ಆತಂಕಗಳನ್ನು ಪಡಬೇಕಾಗಿಲ್ಲ. ಆದರೆ ಮನಸ್ಸಲ್ಲಿ ಯಾವುದೋ ಚಿಂತೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ನಿದ್ದೆಗಳು ಕಡಿಮೆ ಆಗ್ಬೋದು ಅಥವಾ ಯಾವುದಾದ್ರು ಒಂದು ಸ್ವಪ್ನಗಳು, ಯಾವುದಾದ್ರು ಭಯಾನಕವಾದ ಕನಸುಗಳು ಬರುವಂಥ ಸಾಧ್ಯತೆ ಸೋಮವಾರದ 19ನೇ ತಾರೀಕಿನಿಂದ ಇರುತ್ತೆ. ಅಥವಾ ಯಾವುದೇ ಒಂದು ಹಳೆಯ ಒಂದು ವಿಚಾರಗಳನ್ನು ಕೆದಕೊಂಡು ನೀವು ಯೋಚನೆ ಮಾಡುವಂಥ ಸಾಧ್ಯತೆ. ಇನ್ನು ವಿದ್ಯಾರ್ಥಿಗಳಿಗೆ ಆ ದಿನ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ನಿಮ್ಮ ಪಾಠಗಳನ್ನು ಕೇಳಿಸಿಕೊಳ್ಳುವಂಥ ಒಂದು ತಾಳ್ಮೆ ಆಗಲಿ ಮೂಡ್ ಆಗಲಿ ಚೆನ್ನಾಗಿ ಇರೋದಿಲ್ಲ. ಒಂಥರ ಆಲಸ್ಯ ಸೋಮಾರಿತನ ಆ ದಿನ 19ನೇ ತಾರೀಕಿನಂದು ಕಟಕ ರಾಶಿಯವರಿಗೆ ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವನ್ನು ಸ್ವಲ್ಪ ನೀವು ನಿಮ್ಮಿಂದ ಸ್ವಲ್ಪ ನಿಯಂತ್ರಣ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ 20ನೇ ತಾರೀಕು ಮಂಗಳವಾರ. ಮಂಗಳವಾರ ಅನ್ನೋದು ನಿಮಗೆ ಹೆಚ್ಚೇನು ಕೆಡುಕೇನು ಆಗೋದಿಲ್ಲ. ಆದರೆ ಎಲ್ಲ ಸಾಮಾನ್ಯ ಫಲ ಎಲ್ಲ ನಾರ್ಮಲ್ ಇರುತ್ತೆ, ಯಾವುದೇ ರೀತಿಯ ಆತಂಕವನ್ನು ಪಡಬೇಕಾಗಿಲ್ಲ. ಆದರೆ ಸ್ವಲ್ಪ ಆ ದಿನ ಸ್ವಲ್ಪ ಆಯಾಸಗಳು ಆಲಸ್ಯಗಳು ಹೆಚ್ಚಾಗುವಂಥ ಸಾಧ್ಯತೆ. ಇನ್ನು ಯಾರಿಗೆ ಈಗಾಗಲೇ ಇರುವಂಥ ಯಾವುದು ರೋಗಗಳಿದ್ದರೆ, ಈಗಾಗಲೇ ಕೆಲವರಿಗೆ ಬಿ ಪಿನೋ, ಶುಗರೋ ಅಥವಾ ಹಾರ್ಟ್ ಪ್ರಾಬ್ಲಮೋ, ಅಸ್ತಮನೋ, ಜಾಯಿಂಟ್ ಪೈನೋ ಇತ್ಯಾದಿ ಯಾವುದೇ ಒಂದು ನಿಮಗೆ ಇದ್ದಂಥ ನಿಮ್ಮಲ್ಲಿರುವಂಥ ರೋಗಗಳು ಆ ದಿನ ಸ್ವಲ್ಪ ಉಲ್ಬಣ ಆಗ್ಬೋದು. ಅಥವಾ ಕೆಲವೊಬ್ಬರಿಗೆ ದಿಢೀರಾಗಿ ಶೀತ, ನೆಗಡಿ ಅಥವಾ ಜ್ವರ, ಕೆಮ್ಮು ಇತ್ಯಾದಿಗಳು ಸಹ ಕಾಣಿಸುವಂಥ ಸಾಧ್ಯತೆ ಮಂಗಳವಾರದಂದು ಇರುತ್ತೆ, 20ನೇ ತಾರೀಕಿನಂದು ಇರುತ್ತೆ. ಆ ದಿನ ಸ್ವಲ್ಪ ಆರೋಗ್ಯದ ಕಾಳಜಿಯನ್ನು ಕಟಕ ರಾಶಿಯವರು ಸ್ವಲ್ಪ ಹೆಚ್ಚಾಗಿ ವಹಿಸಬೇಕಾಗತ್ತೆ. ಆ ಬಳಿಕ 21ನೇ ತಾರೀಕು ನಿಮಗೆ ಶುಭವನ್ನು ಕೊಡುವಂಥ ದಿನ. 21ನೇ ತಾರೀಕು ಬುಧವಾರ ನಿಮಗೆ ಎಲ್ಲ ಶುಭ ಫಲಗಳಾಗುತ್ತವೆ. ಯಾರ್ಯಾರು ಈ ಕಟಕ ರಾಶಿಯವರು ವ್ಯಾಪಾರಿಗಳು, ಉದ್ಯೋಗಿಗಳು, ಕೃಷಿಕರಿದ್ದರೆ ಅವರಿಗೆ ನಿಮ್ಮ ಲಾಭ ಆದರೆ ಉತ್ತಮ ಬರ ಬರುತ್ತೆ. ಇನ್ಯಾರು ಸ್ವಂತವಾಗಿ ನಿಮ್ಮ ಯಾವುದೇ ಉದ್ದಿಮೆಗಳನ್ನು, ಇಂಡಸ್ಟ್ರಿಯನ್ನು ನಡೆಸುವವರಿಗೆ ಸಹ ಒಂದು ಒಳ್ಳೆಯ ಸಂದೇಶ. ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳ ಫಲ ಅಥವಾ ಸಬ್ಸಿಡಿ ಇತ್ಯಾದಿಗಳನ್ನು ಯೋಜನೆಗಳ ಫಲ ಇವೆಲ್ಲ ಬರ್ಬೋದು. ಜೊತೆಗೆ ಯಾರು ಕಟಕ ರಾಶಿಯವರು ವೈವಾಹಿಕ ಜೀವನಕ್ಕಾಗಿ ಅಥವಾ ವೈವಾಹಿಕ ಸಂಬಂಧಕ್ಕಾಗಿ ಪ್ರಯತ್ನ ಪಡ್ತಿದ್ದರೋ ಅಂಥವರಿಗೆ ಒಂದು ಶುಭ ಸಮಾಚಾರಗಳು ಬರ್ಬೋದು. ಅಥವಾ ಯಾವುದೋ ಒಂದು ಆನ್ಲೈನ್ನಲ್ಲೋ ಆಫ್ಲೈನಲ್ಲೋ ಒಂದು ನಿಮಗೆ ಅಂಥ ಒಂದು ಸಂಬಂಧಗಳ ಕೋರಿಕೆಗಳು ಬರ್ಬೋದು. ಹೀಗಾಗಿ ವಿವಾಹ ಸಂಬಂಧದಲ್ಲಿ ಅಥವಾ ಪ್ರೇಮ ವಿಚಾರದಲ್ಲಿ ಸಹ ಈ 20ನೇ ತಾರೀಕು ನಿಮಗೆ ಹೆಚ್ಚಿನ ಫಲವನ್ನು ಚೆನ್ನಾಗಿ ಕೊಡುತ್ತೆ. 21ನೇ ತಾರೀಕು ಚೆನ್ನಾದ ಫಲವನ್ನು ಕೊಡುತ್ತೆ. 21 ನಿಮಗೆ ಬುಧವಾರ ಹೆಚ್ಚಿನ ಉತ್ತಮ ಫಲ ಕೊಡುವಂಥ ದಿನ ಆಗಿದೆ. ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸಹ 21ನೇ ತಾರೀಕು ನಿಮ್ಮ ಪ್ರಯತ್ನದಲ್ಲಿ ಫಲ ಬರುವಂಥದ್ದು, ಬಹುಮಾನಗಳು ಬರುವಂಥದ್ದು, ಇನ್ನು ಅಪೇಕ್ಷಿತ ಸೀಟುಗಳು ಸಿಗುವಂಥ ಸಾಧ್ಯತೆ 21ರಂದು ಇರುತ್ತೆ ಕಟಕ ರಾಶಿಯರಿಗೆ. ಇನ್ನು ಆ ಬಳಿಕ 22ನೇ ತಾರೀಕು 22 ಗುರುವಾರ. ಗುರುವಾರ ನಿಮಗೆ ಶುಭ ಫಲವನ್ನು ಕೊಡುವಂಥ ದಿನ. ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಜಯಗೊಂದು, ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸಗಳಿದ್ರೆ ಆ ದಿನ ಇಟ್ಕೊಳ್ಳಿ, ಅದನ್ನು ಮಾಡಿಕೊಂಡ್ರೆ ಆ ದಿನ ಸಿದ್ಧಿಯಾಗುತ್ತೆ. 22ರಂದು ಗುರುವಾರದಂದು ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬಂಧು ಮಿತ್ರರ ಒಂದು ಸಹಕಾರ ಸಿಗುತ್ತೆ, ಜೊತೆಗೆ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಇನ್ನು ಯಾರಾದರೂ ಗೃಹಿಣಿಯರು, ಸ್ತ್ರೀಯರಿದ್ದರೆ ಆ ದಿನ ಒಂದು ನಿಮಗೆ ಒಂದು ಶುಭ ಸಮಾಚಾರಗಳು ಬರುವಂಥದ್ದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಯಾವುದೊಂದು ವಸ್ತುಗಳ ಅಥವಾ ವಸ್ತ್ರ ಆಭರಣಗಳನ್ನು ಖರೀದಿಸುವಂಥ ಯೋಗ, ಇವೆಲ್ಲವೂ ಸತ್ಫಲ ನಿಮಗೆ 23ನೇ ತಾರೀಕಿನಿಂದ ಗುರುವಾರದಿಂದ ಆಗಲಿದೆ.
ಬಳಿಕ ಶುಕ್ರವಾರ 23ನೇ ತಾರೀಕು ನಿಮಗೆ ಸಾಮಾನ್ಯ ಫಲ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು. ಕೆಲವೊಬ್ಬರಿಗೆ ಕಣ್ಣು, ಕಿವಿ ಅಥವಾ ಮೂಗಿಗೆ ಸಂಬಂಧಪಟ್ಟ ಯಾವುದಾದ್ರು ENT ಪ್ರಾಬ್ಲಮ್ಗಳು ಏನಾದರೂ ಬರುವಂಥ ಸಾಧ್ಯತೆ ಕೆಲವರಿಗೆ ಇರುತ್ತೆ. ಇನ್ನು ಕೆಲವರಿಗೆ ಅಲರ್ಜಿಗಳ ಒಂದು ಸಮಸ್ಯೆಗಳು ಬರುವಂಥದ್ದು ಇತ್ಯಾದಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರುಗಳಾಗುವಂಥದ್ದು ಅಥವಾ ಆಹಾರ ದೋಷದಿಂದ, ಆಹಾರ ಅಥವಾ ನೀರಿನ ದೋಷದಿಂದ ನಿಮಗೆ ಶುಕ್ರವಾರದಂದು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಶುಕ್ರವಾರದಂದು ಆ ಬಗ್ಗೆ ಆರೋಗ್ಯದ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಯಾರಾದರೂ ದೂರ ಪ್ರಯಾಣ ಮಾಡೋದಿದ್ರೆ ದೂರ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ದೂರ ಪ್ರಯಾಣದಲ್ಲಿ ಯಾವುದಾದ್ರು ಅಡ್ಡಿ ಆತಂಕಗಳು ಬರುವಂಥದ್ದು ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ನು ಆ ಬಳಿಕ ವಾರದ ಕೊನೆಯ ದಿನ 24ನೇ ತಾರೀಕು ಶನಿವಾರ, ಶನಿವಾರ ನಿಮಗೆ ಸಾಮಾನ್ಯ ಫಲದ ದಿನ ಆಗಿದೆ. ಆ ದಿನ ನಿಮಗೆ ಹಣಕಾಸಿನ ಸ್ವಲ್ಪ ಏನಾದರೂ ಏರುಪೇರುಗಳಾಗುವಂಥದ್ದು ಅಥವಾ ಯಾವುದಾದ್ರು ನಿಮ್ಮ ಸ್ವಯಂಕೃತ ಅಪರಾಧ ನಷ್ಟಗಳಾಗ್ಬೋದು, ಆನ್ಲೈನಲ್ಲೋ ಆಫ್ಲೈನಲ್ಲೋ ನೀವು ಎಲ್ಲಾದರೂ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಎಚ್ಚರವಾಗಿ ವಹಿಸಿ. ಅಥವಾ ಅಪರಿಚಯದೊಂದಿಗೆ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳೊಂದಿಗೆ ಅಥವಾ ಅಂಥ ಕರೆಗಳಿಗೆಲ್ಲ ಸ್ಪಂದನೆ ಮಾಡಲಿಕ್ಕೆ ಹೋಗಬೇಡಿ. ಸಂಶಯಾಸ್ಪದ ಯಾವುದಾದ್ರು ಒಂದು ಆನ್ಲೈನ್ ಸೈಟ್ಗಳಿದ್ದರೆ ಅದರಲ್ಲಿ ಏನಾದರೂ ಹಣ ತೊಡಗಿಸೋದು ಅಥವಾ ಹಣ ಹೂಡುವಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರ ತುಂಬ ಎಚ್ಚರಿಕೆಯಾಗಿ ಇರಬೇಕು. 24ರಂದು ಕಟಕ ರಾಶಿಯವರು. ಇನ್ನುಳಿದಂತೆ ಕಟಕ ರಾಶಿಯವರಿಗೆ ಸಾಮಾನ್ಯವಾಗಿ ಎಲ್ಲ ಒಳ್ಳೆಯದೇ ಇದೆ. ನಿಮಗೆ ಈ ವಾರದಲ್ಲಿ ಕೆಲವೊಂದು ಏರುಪೇರುಗಳು ಬಿಟ್ಟರೆ, ಕೆಲವೊಂದು ದಿನ ಆರೋಗ್ಯದ ವಿಚಾರಗಳು ಬಿಟ್ಟರೆ ಹೆಚ್ಚಿನ ಎಲ್ಲ ದಿನಗಳಲ್ಲಿ ಒಳ್ಳೆಯದೇ ಆಗಲಿದೆ. ಯಾಕಂದರೆ ನಿಮಗೆ ಈ ತಿಂಗಳಲ್ಲಿ ರವಿಯ ಅನುಗ್ರಹ ನಿಮ್ಮ ರಾಶಿಗೆ ಆಗಲಿದೆ. ಅದು ಒಂದು ತಿಂಗಳ ಕಾಲ ಇರುತ್ತೆ, ರವಿಯ ಒಂದು ವಿಶೇಷ ಅನುಗ್ರಹ ಅಂದರೆ ಪದೇ ಪದೇ ಸಿಗೋದಿಲ್ಲ. ಹಾಗಾಗಿ ಒಂದು ಗ್ರಹದ ರಾಜ ಅಂತ ಹೇಳ್ತಂಥ ಸೂರ್ಯನ ಒಂದು ಆಶೀರ್ವಾದ ನಿಮಗಿರೋದ್ರಿಂದ ಮನಸ್ಸಿನಲ್ಲಿ ಧೈರ್ಯ ಬರುತ್ತೆ. ಅಥವಾ ಯಾವುದಾದ್ರು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಯಾವುದಾದ್ರೂ ವಾದ ವಿವಾದಗಳಿದ್ರೆ ಅದರಲ್ಲಿ ನಿಮಗೆ ಜಯ ಸಿಗುವಂಥ ಕಾಲ. ಇನ್ನು ವಿವಾಹ ಅಪೇಕ್ಷಿತರಿಗೆ, ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ಈಗ ಇದನ್ನು ಚೆನ್ನಾಗಿ ಒಳ್ಳೆ ಹೇಳಿದಂಥ ದಿನಗಳಲ್ಲಿ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ನಿಮಗೆ ಈ ವಾರದ ಶುಭ ಫಲಗಳು, ಶುಭ ಸಂಖ್ಯೆಗಳು ವಿಶೇಷವಾಗಿ 2, 3, 1 2, 3, 1 ನಿಮಗೆ ಶುಭ ಫಲವನ್ನು ಕೊಡುತ್ತೆ. 2, 3, 1 ಈ ಸಂಖ್ಯೆಗಳು ಶುಭ ಫಲವನ್ನು ಕೊಡುತ್ತವೆ. ಜೊತೆಗೆ ನಿಮಗೆ ಕ್ರೀಮ್ ಕಲರ್, ಕೆನೆ ಬಣ್ಣ ಜೊತೆಗೆ ಈ ಬಿಳಿಯ ಬಣ್ಣ ಮತ್ತು ಹಸಿರು ಬಣ್ಣ ಕೊಡ ಚೆನ್ನಾಗಿ ಬಣ್ಣ ಕೊಡುತ್ತೆ. ಅದರ ಜೊತೆಗೆ ಈ ವಾರದ ಒಂದು ವಿಶೇಷ ಬಣ್ಣವಾಗಿ ಕೇಸರಿ ಬಣ್ಣ ಸಹ, ಅಂದರೆ ಸೂರ್ಯಾನುಗ್ರಹ ಇರೋದ್ರೆ ಕೇಸರಿ ಬಣ್ಣ ಸಹ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತೆ. ಹಸಿರು, ಬಿಳಿ, ಕೇಸರಿ ಈ ಬಣ್ಣಗಳು ನಿಮಗೆ ಚೆನ್ನಾಗಿ ಸಹಾಯ ಮಾಡುತ್ತೆ. ಇನ್ನು ನಿಮಗೆ ಶುಭ ಸಂಖ್ಯೆಗಳು ಆಗಲೇ ಹೇಳಿದ್ದೇನೆ, ಶುಭ ಸಂಖ್ಯೆಗಳು 2, 3, 1 2, 3, 1 ಶುಭ ಸಂಖ್ಯೆಗಳು. ಇನ್ನು ವಿಶೇಷವಾಗಿ ನೀವು ಈ ಕಾಲದಲ್ಲಿ ಗಣೇಶನ ಭಕ್ತಿ ಮಾಡಿ, ದೇವಿಯ ಭಕ್ತಿ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಯನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಗಣೇಶ, ಸುಬ್ರಹ್ಮಣ್ಯ ಮತ್ತು ದೇವಿಯ ಭಕ್ತಿಗಳನ್ನು ಮಾಡಿ ಇವೆಲ್ಲ ಮಾಡೋದ್ರಿಂದ ಕಟಕ ರಾಶಿಯರಿಗೆ ಶುಭ ಫಲಗಳು ನಿಶ್ಚಿತವಾಗುತ್ತೆ. ಇನ್ನು ವಿಶೇಷವಾಗಿ ಈಗ ಪಿತೃಪಕ್ಷ ಕಾಲದಲ್ಲಿ ನಾವು ದಾನ ಧರ್ಮಾದಿಗಳನ್ನು ಮಾಡೋದು ಒಳ್ಳೆಯದು. ನಿಮ್ಮ ನಿಮ್ಮ ಕುಲಾಚಾರದ ಪ್ರಕಾರ ಅಥವಾ ನಿಮ್ಮ ನಿಮ್ಮ ಕುಲಾಚಾರದಲ್ಲಿ ಯಾವುದಾದ್ರು ಮಾಡುವಂಥ ತರ್ಪಣಗಳು ಅಥವಾ ಎಡೆ ಇಡುವಂಥದ್ದು ಇವೆಲ್ಲ ಮಾಡಿದ್ರೆ ಮಾಡಿಕೊಳ್ಳಿ. ಅದು ಹೊಸ ಆಚಾರಗಳಿಗೆ ಹೋಗಬೇಕಲ್ಲ. ಇನ್ನು ಯಾವುದೇ ಆಚಾರಗಳಿಲ್ಲದಿರೋ ಅಥವಾ ಅಂಥ ಯಾವುದಾದ್ರೂ ಆಚಾರಗಳನ್ನು ಇಟ್ಕೊಳ್ಳದೆ ಇರುವಂಥವ್ರು ವಿಶೇಷವಾಗಿ ಈ ಕಾಲದಲ್ಲಿ ದಾನ ಧರ್ಮಗಳನ್ನು ಮಾಡಿ. ಈಗಾಗಲೇ ಪಿತೃಪಕ್ಷ ಜಾರಿಗಳಿದೆ, ಸೆಪ್ಟೆಂಬರ್ 11ರಿಂದ ಸೆಪ್ಟೆಂಬರ್ 25ರವರೆಗೆ. ಹಾಗಾಗಿ 18ನೇ ತಾರೀಕಿನಂದು ಮಾಡ್ಬೋದು, 22ರಂದು ಮಾಡ್ಬೋದು ಅಥವಾ 25ರಂದು ಕೊನೆವರೆಗೂ ಸಹ ನೀವು ಇದನ್ನು ದಾನ ಧರ್ಮಾದಿಗಳನ್ನು ಮಾಡಿ. ವಿಶೇಷವಾಗಿ ಬ್ರಾಹ್ಮಣರಿಗೆ ದಾನ ಕೊಡ್ಬೋದು ಅಥವಾ ಈ ವೃದ್ಧಾಶ್ರಮಗಳಿಗೆ, ಭಿಕ್ಷುಕರಿಗೆ, ಅನಾಥರಿಗೆ ಅಥವಾ ಇನ್ನಿತರ ಸೇವಾ ಸಂಸ್ಥೆಗಳಿಗೆ ಅನ್ನದಾನ ಮಾಡುವಂಥ ಬೇರೆ ರೀತಿಯ ಆಶ್ರಮಗಳು, ಸೇವಾ ಸಂಸ್ಥೆಗಳಿಗೆ ಅಥವಾ ದೇವಾಲಯಗಳಿಗೆ ಅನ್ನದಾನ ನಡೆಯುವಂಥ ಕ್ಷೇತ್ರಗಳಿಗೆ ನಿಮ್ಮ ಒಂದು ಹಣವನ್ನು ದಾನ ಮಾಡ್ಬೋದು. ಅಥವಾ ಆನ್ಲೈನಲ್ಲಿ ಸಹ ಕೊಡುವಂಥ ಈಗ ಒಂದು ಆಪ್ಷನ್ಗಳಿವೆ. ಹಾಗಾಗಿ ಆನ್ಲೈನಲ್ಲಿ ಸಹ ಆ ಕಾಲದಲ್ಲಿ ಅನ್ನದಾನಕ್ಕೆ ದಾನಗಳನ್ನು ಕೊಡ್ಬೋದು ಅಥವಾ ಈ ಪಶು ಪಕ್ಷಿಗಳಿಗೆ ಅನ್ನವನ್ನು, ಆಹಾರವನ್ನು ಕೊಡುವಂಥದ್ದು. ವಿಶೇಷವಾಗಿ ಗೋವುಗಳಿಗೆ, ಕಾಗೆಗಳಿಗೆ, ನಾಯಿಗಳಿಗೆ ಆಹಾರವನ್ನು ಕೊಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ಪಿತೃಪಕ್ಷದಲ್ಲಿ ದಾನಗಳಿಂದ ನಿಮಗೆ ಪಿತೃಗಳು ಸಂತೃಪ್ತಿ ಆಗ್ತಾರೆ. ಯಾವುದೇ ಆತಂಕವಿಲ್ಲದೆ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಒಂದು ಸರ್ವೇ ಅನುಗ್ರಹಗಳಿದೆ. ವಿಶೇಷ ಫಲವನ್ನು ಈಗ ಕನ್ಯಾ ಸಂಕ್ರಾಂತಿ ಫಲದಲ್ಲಿ ಹೇಳಿರ್ತೀನಿ, ಅದನ್ನು ಸಹ ನೋಡಿಕೊಳ್ಳಿ. ಹಾಗಾಗಿ ಕನ್ಯಾ ರಾಶಿಯ ಎಲ್ಲ ಬಂಧು ಭಗಿನಿಯರಿಗೆ ಈ ವಾರದ ಸತ್ಫಲಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.